ಅಯೋಧ್ಯೆಗೆ ಕುಮಾರಸ್ವಾಮಿ ಅವರು ಹೋಗ್ತಾರೆ ಇಲ್ಲ, ಹೋಗ್ತಾ ಇದ್ದೀವಿ, ಆಹ್ವಾನ ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ, ಅವರ ಆರೋಗ್ಯದ ಸಮಸ್ಯೆಗಳಿದ್ರು, ನಾವು ಮೂಲ ದೇವ್ರ ನಂಬಿ ಬಂದಿರತಕ್ಕಂಥ ಕುಟುಂಬ, ಎಲ್ಲ ದೇವ್ರ ಬಗ್ಗೆನೂ ನಮ್ಗೆ ನಂಬಿಕೆ ಇರತಕ್ಕಂಥದ್ದು. ಇವತ್ತು ನಮ್ಮ ಕುಟುಂಬದಿಂದ ಆಹ್ವಾನ ಏನು ಬಂದಿದೆ ನಮಗೆ ಇವತ್ತು ಟ್ರಸ್ಟ್ ವತಿಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅಯೋಧ್ಯೆಗೆ ಕುಮಾರಸ್ವಾಮಿ ಅವರು ಹೋಗ್ತಾರೆ? ಇಲ್ಲ, ಹೋಗ್ತಾ ಇದ್ದೀವಿ, ಆಹ್ವಾನ ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ, ಅವರ ಆರೋಗ್ಯದ ಸಮಸ್ಯೆಗಳಿದ್ರು, ನಾವು ಮೂಲ ದೇವ್ರ ನಂಬಿ ಬಂದಿರತಕ್ಕಂಥ ಕುಟುಂಬ, ಎಲ್ಲ ದೇವ್ರ ಬಗ್ಗೆನೂ ನಮ್ಗೆ ನಂಬಿಕೆ ಇರತಕ್ಕಂಥದ್ದು. ಇವತ್ತು ನಮ್ಮ ಕುಟುಂಬದಿಂದ ಆಹ್ವಾನ ಏನು ಬಂದಿದೆ ನಮಗೆ ಇವತ್ತು ಟ್ರಸ್ಟ್ ವತಿಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅಯೋಧ್ಯೆಗೆ ಕುಮಾರಸ್ವಾಮಿ ಅವರು ಹೋಗ್ತಾರೆ? ಇಲ್ಲ, ಹೋಗ್ತಾ ಇದ್ದೀವಿ, ಆಹ್ವಾನ ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ, ಅವರ ಆರೋಗ್ಯದ ಸಮಸ್ಯೆಗಳಿದ್ರು, ನಾವು ಮೂಲ ದೇವ್ರ ನಂಬಿ ಬಂದಿರತಕ್ಕಂಥ ಕುಟುಂಬ, ಎಲ್ಲ ದೇವ್ರ ಬಗ್ಗೆನೂ ನಮ್ಗೆ ನಂಬಿಕೆ ಇರತಕ್ಕಂಥದ್ದು. ಇವತ್ತು ನಮ್ಮ ಕುಟುಂಬದಿಂದ ಆಹ್ವಾನ ಏನು ಬಂದಿದೆ ನಮಗೆ ಇವತ್ತು ಟ್ರಸ್ಟ್ ವತಿಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅಯೋಧ್ಯೆಗೆ ಕುಮಾರಸ್ವಾಮಿ ಅವರು ಹೋಗ್ತಾರೆ? ಇಲ್ಲ, ಹೋಗ್ತಾ ಇದ್ದೀವಿ, ಆಹ್ವಾನ ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ, ಅವರ ಆರೋಗ್ಯದ ಸಮಸ್ಯೆಗಳಿದ್ರು, ನಾವು ಮೂಲ ದೇವ್ರ ನಂಬಿ ಬಂದಿರತಕ್ಕಂಥ ಕುಟುಂಬ, ಎಲ್ಲ ದೇವ್ರ ಬಗ್ಗೆನೂ ನಮ್ಗೆ ನಂಬಿಕೆ ಇರತಕ್ಕಂಥದ್ದು. ಇವತ್ತು ನಮ್ಮ ಕುಟುಂಬದಿಂದ ಆಹ್ವಾನ ಏನು ಬಂದಿದೆ ನಮಗೆ ಇವತ್ತು ಟ್ರಸ್ಟ್ ವತಿಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅಯೋಧ್ಯೆಗೆ ಕುಮಾರಸ್ವಾಮಿ ಅವರು ಹೋಗ್ತಾರೆ? ಇಲ್ಲ, ಹೋಗ್ತಾ ಇದ್ದೀವಿ, ಆಹ್ವಾನ ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ, ಅವರ ಆರೋಗ್ಯದ ಸಮಸ್ಯೆಗಳಿದ್ರು, ನಾವು ಮೂಲ ದೇವ್ರ ನಂಬಿ ಬಂದಿರತಕ್ಕಂಥ ಕುಟುಂಬ, ಎಲ್ಲ ದೇವ್ರ ಬಗ್ಗೆನೂ ನಮ್ಗೆ ನಂಬಿಕೆ ಇರತಕ್ಕಂಥದ್ದು. ಇವತ್ತು ನಮ್ಮ ಕುಟುಂಬದಿಂದ ಆಹ್ವಾನ ಏನು ಬಂದಿದೆ ನಮಗೆ ಇವತ್ತು ಟ್ರಸ್ಟ್ ವತಿಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅಯೋಧ್ಯೆಗೆ ಕುಮಾರಸ್ವಾಮಿ ಅವರು ಹೋಗ್ತಾರೆ? ಇಲ್ಲ, ಹೋಗ್ತಾ ಇದ್ದೀವಿ, ಆಹ್ವಾನ ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ, ಅವರ ಆರೋಗ್ಯದ ಸಮಸ್ಯೆಗಳಿದ್ರು, ನಾವು ಮೂಲ ದೇವ್ರ ನಂಬಿ ಬಂದಿರತಕ್ಕಂಥ ಕುಟುಂಬ, ಎಲ್ಲ ದೇವ್ರ ಬಗ್ಗೆನೂ ನಮ್ಗೆ ನಂಬಿಕೆ ಇರತಕ್ಕಂಥದ್ದು. ಇವತ್ತು ನಮ್ಮ ಕುಟುಂಬದಿಂದ ಆಹ್ವಾನ ಏನು ಬಂದಿದೆ ನಮಗೆ ಇವತ್ತು ಟ್ರಸ್ಟ್ ವತಿಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.